ಅದ್ದೂರಿಯಾಗಿ ಗಾಂಧಿನಗರಕ್ಕೆ ಎಂಟ್ರಿ ಕೊಟ್ಟು ಬಹದ್ದೂರ್ ಗಂಡ ಅನ್ನಿಸ್ಕೊಂಡು ಎಲ್ಲರ ಜನ ಮನ ಗೆದ್ದಿರುವಂತಹ ಭರ್ಜರಿ ಹುಡುಗ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ, ಧ್ರುವ ಸರ್ಜಾ ಅವರು. ಹ್ಯಾಪಿ ಬರ್ಡೇ ಸರ್, ವಿಶ್ ಯು ಆಲ್ ದ ಸಕ್ಸಸ್. ನಿಮಗೆ ಲೈಫಲ್ಲಿ ಏನೇನು ಅಡ್ವೆಂಚರಸ್ ನೀವು ಮಾಡ್ಬೇಕು ಅನ್ಕೊಂಡಿದ್ದಾರೆ, ನಿಮ್ಮ ಫ್ಯಾಮಿಲಿ ಇರ್ಬೋದು, ಎಲ್ಲ ಅದು ನಿಮಗೆ ಸಿಗಲಿ ಅಂತ ಫಸ್ಟ್ ನಾನು ನಿಮಗೆ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ವಿಸ್ತಾರ ಚಾನಲ್ ವೀಕ್ಷಕರಿಗೂ ಥ್ಯಾಂಕ್ ಯು ಸೋ ಮಚ್. ಸರ್, ಇವತ್ತು ಸ್ಪೆಷಲ್ ನಿಮ್ಮ ಬರ್ತ್ಡೇ ಒಂದು ಕಡೆ ಆದರೆ ಪ್ರತಿ ವರ್ಷ ಆಚರಿಸ್ತೀರಾ, ಬಟ್ 3 ವರ್ಷ ಆದಮೇಲೆ ನೀವು ನಿಮ್ಮ VIPs ಜೊತೆ ಸೆಲೆಬ್ರೇಟ್ ಮಾಡ್ಕೊಳ್ಳುವಂಥ ಒಂದು ಸಮಯ ಬಂದಿದೆ. ಮಧ್ಯರಾತ್ರಿಯಿಂದನೇ ಶುರುವಾಗಿದೆ ಆಲ್ರೆಡಿ ನಿಮ್ಮ ಸೆಲೆಬ್ರೇಷನ್. ಈಗಷ್ಟು ಫ್ಯಾನ್ಸ್ ಎಲ್ಲ ಕಾಯ್ತಾ ಇದ್ದಾರೆ, ಅವರ ಪ್ರೀತಿ ನಿಮಗೆ ಯಾವಾಗಲೂ ಇದ್ದೇ ಇರುತ್ತೆ. ಜೊತೆಗೆ ರಾಜಮಾರ್ತಾಂಡ ಸಿನಿಮಾ ಒಂದು ಎಮೋಷ್ನಲ್ ಕನೆಕ್ಟ್ ಅಂತಲೇ ಹೇಳ್ಬೋದು. ಯಾರು ನಿಮ್ಮ ಫ್ಯಾನ್ಸ್ ಇದ್ದಾರೆ ಅವರು ಸಹ ಬರ್ತಾ ಇದ್ದಾರೆ ಇವತ್ತು ಸಿನಿಮಾ ನೋಡೋಕ್ಕೆ, ಏನು ಹೇಳ್ತೀರಾ ಅವ್ರಿಗೆ? ಇವತ್ತು ನನ್ನ ಬರ್ತ್ಡೇ ಅನ್ನೋದೆಲ್ಲ ಸೆಕೆಂಡ್ರಿ. ಇವತ್ತು ಅದಕ್ಕಿಂತ ದೊಡ್ಡ ವಿಚಾರ ಏನು ಅಂದರೆ ನಮ್ಮ ಅಣ್ಣನ ಸಿನಿಮಾ ಬಿಡುಗಡೆ ಆಗ್ತದೆ. ಸೊ ಅಣ್ಣನ ತೆರೆ ಮೇಲೆ 3 ವರ್ಷ ಆದಮೇಲೆ ನೋಡ್ತಾ ಇದ್ದೀವಿ. ಇಡೀ ಫ್ಯಾಮಿಲಿ ಎಲ್ಲ ಖುಷಿಯಾಗಿದ್ದೀವಿ, ಅಣ್ಣನ ನೋಡೋ ಕಾತುರದಲ್ಲಿದ್ದೀವಿ. ಆ್ಯಂಡ್ ಆಲ್ಸೋ ನನ್ನ ಎಲ್ಲ VIPs ಅಷ್ಟೇ ಅಷ್ಟೇ ಖುಷಿಯಾಗಿದ್ದಾರೆ. ಸಂಭ್ರಮ ನಡೀತಾ ಇದೆ, ಅಣ್ಣನ ನೋಡೋ ಸಂಭ್ರಮನೇ ನಡೀತಾ ಇದೆ. 3 ವರ್ಷ ಆದ್ಮೇಲೆ ಸೆಲೆಬ್ರೇಟ್ ಮಾಡ್ಕೋದಿದ್ದೀರಾ, ಹೌದು ಸರ್, ಬಟ್ ಕೇಕ್ ಹಾರ ಎಲ್ಲ ಬೇಡ, ಅದ್ದೂರಿ ಆಡಂಬರ ಎಲ್ಲ ಬೇಡ, ಸಿಂಪಲ್ ಆಗಿ ಮಾಡೋಣ ಅಂತಿದ್ದೀರಾ, ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸ್ಕೋಬೇಕು ಅನ್ಕೊಂಡಿದ್ದೀರಾ? ಒಂಚೂರು ಕನ್ಸ್ಟ್ರಕ್ಟಿವ್ ಆಗಿರಬೇಕಲ್ಲ, ಅಂದರೆ ಸುಮ್ಮನೆ ಕೇಕು ಫುಲ್ಲು ತಿನ್ನಲ್ಲ ನಾವು. ಸೊ ಅದಕ್ಕೆ ಕೇಕ್ ತಿನ್ಸೋಕೆ ಹೋದ್ರೆ ಬೇಡ 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 ಬೆಳಗಿಂದ ತಿಂದಿದ್ದೀನಿ ಅಂತ ಹೇಳೋದು ಯಾಕೆ? ಆ ಕೇಕ್ ನಾವು ಒಂಚೂರು ಹೊತ್ತಾದ್ಮೇಲೆ ವೇಸ್ಟ್ ಆಗಿರುತ್ತೆ, ಇಲ್ಲ ತಿಂದಿರಲ್ಲ. ಸೊ ಅದಕ್ಕಿಂತ ಒಳ್ಳೆ ಕಾಸ್ಗೋಸ್ಕರ ಅಟ್ಲೀಸ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಸೊ ಬುಕ್ಸ್ ಆದರೆ ಪೆನ್ಸಿಲ್ಸು ಅದು ಎಷ್ಟೊಂದು ಜನಕ್ಕೆ ಇರಲ್ಲ. ಸೊ ಅದನ್ನು ಕೊಟ್ಟರೆ ಒಳ್ಳೇದಾಗತ್ತೆ ಅನ್ನೋ ಒಂದು ಪ್ಲ್ಯಾನು ನಂದಲ್ಲ, ನನ್ನ ಸುತ್ತಮುತ್ತ ಇರೋ ನನ್ನ VIPsದೇ. ಸೊ ಅವರೇ ಪ್ಲ್ಯಾನ್ ಮಾಡಿರೋದು, ಅದಕ್ಕೆ ನಾನು ಹೂ ಹೊಂದಿರೋದಷ್ಟೇ. ಎಲ್ಲ ಕ್ರೆಡಿಟ್ಸು ಎಲ್ಲ ಪ್ಲ್ಯಾನ್ಸು ಜೊತೆಗಿದ್ದವ್ರದ್ದೇ. ನಿಮ್ಮ ಸಿನಿಮಾ ನೋಡಬೇಕಾದ್ರೂ ನೀವು ಫ್ಯಾನ್ಸ್ ಎಮೋಷ್ನಲ್ ಆಗ್ತಾರೆ, ಬಟ್ ಇವತ್ತು ನೀವು ಎಮೋಷ್ನಲ್ ಆಗುವಂಥ ಒಂದು ಸಂದರ್ಭ ಬಂದರೂ ಬರಬಹುದು, ಎಷ್ಟು ಕಂಟ್ರೋಲ್ ಮಾಡ್ಕೋತೀರಾ? ಇಲ್ಲ, ಐ ಹ್ಯಾವ್ ಟು ಬಿ ಸ್ಟ್ರಾಂಗ್, ಬಿಕಾಸ್ ನಾನು ಎಮೋಷನ್ ಆದರೆ ಮನೇಲಿ ತಂದೆ ತಾಯಿ ನಾತಿಗೆ ಅಂಕಲ್ ಇದ್ದಾರೆ. ಸೊ ಎಮೋಷನ್ ಆಗಲ್ಲ 100%. ಖುಷಿಯಾಗತ್ತೆ ಅಣ್ಣನ ನೋಡಿದಾಗ, ತುಂಬಾ ಖುಷಿಯಾಗತ್ತೆ, ಗೊತ್ತಿಲ್ಲ. ಸರ್, ಮನೆ ತುಂಬ ಮಕ್ಕಳಿರಬೇಕು, ಆಗಲೇ ಚಂದ ಅಂತ ಹೇಳ್ತಾರೆ, ಬೃಂದಾವನ ಅನಿಸುತ್ತೆ ಅನ್ನೋ ಥರ. ನೀವು ಮಕ್ಕಳ ಜೊತೆ ತುಂಬ ಬಾಂಡಿಂಗಲ್ಲಿ ಇದ್ದಾರೆ, ಈಗಾಗಲೇ 3 ಮಕ್ಕಳಿದ್ದಾರೆ ನಿಮಗೆ, ಹೇಗೆ ಲೈಫ್ ಚೇಂಜ್ ಆಗಿದೆ ಸರ್ ಮಕ್ಕಳು ಲೈಫ್ಗೆ ಬಂದ ಮೇಲೆ? ಅದೇ ವಿ ಸ್ಟಾರ್ಟ್ ಅಂದರೆ ಐ ಆಮ್ ಆಕ್ಯುಪೈಡ್, ಕೆಲಸ ಆಗಿದ ತಕ್ಷಣ ಬಂದು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ, ರಾಯನ್ ಜೊತೆ ಮಾತುಕತೆ ನಡೀತಾ ಇರುತ್ತೆ, ವಿಡಿಯೋ ಕಾಲ್ ಮಾಡ್ತೀವಿ. ಸೊ ಈ ಥರ. ಮತ್ತು ಮಗಳು ಅಣ್ಣ ಅಣ್ಣ ಅನ್ನಕ್ಕೆ ಸ್ಟಾರ್ಟ್ ಮಾಡಿದಾಳೆ ರಾಯಣ್ಣ ನೋಡಿದ್ರೆ, ಹಠ ಮಾಡ್ತಾಳೆ ಮಾತಾಡಬೇಕು ಅಂತ. ಸೊ ಈ ಥರ ಬೆಳವಣಿಗೆ ನಡೀತಾ ಇದೆ. ಸೊ ಮಕ್ಕಳ ಜೊತೆ ಆದಷ್ಟು ಜಾಸ್ತಿ, ಯೂಶ್ವಲಿ ನಾನು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ, ಈಗ ಮಕ್ಕಳ ಜೊತೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಆಗಿದೆ ಅಷ್ಟು. ಕೊನೆಯದಾಗಿ ಸರ್, ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಿರುವಂತಹ ಬೆಳವಣಿಗೆ ಇರ್ಬೋದು, ಸ್ಟಾರ್ ವಾರ್ಗೆ ಏನು ಹೇಳ್ತೀರಾ, ನಿಮ್ಮ ಉತ್ತರ? ಥ್ಯಾಂಕ್ ಯು, ಎಲ್ಲರೂ ಬರ್ತ್ಡೇಗೆ ವಿಶ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು, ಜಯ ಅಂಜನೇಯ. ಥ್ಯಾಂಕ್ ಯು ಸರ್. ಇದಿಷ್ಟು ಧ್ರುವ ಸರ್ಜಾ ಅವರ ಮಾತಾಗಿತ್ತು. ಅಂದರೆ ಇವತ್ತು ನನ್ನ ಹುಟ್ಟುಹಬ್ಬದ ದಿನ VIPs ಬರಬಹುದು, ಆದರೆ ಸರಳವಾಗಿ ಆಚರಿಸೋಣ ಅನ್ನೋವಂಥದ್ದು ಅವರು ಹೇಳಿದ್ದಾರೆ. ಇನ್ನು ಮಾರ್ಟಿನ್ ಇರ್ಬೋದು, ಕೇಡಿ ಇರ್ಬೋದು, ಅದರ ಬಗ್ಗೆ ಅವರು ಅಪ್ಡೇಟ್ಸ್ನ ಎಕ್ಸ್ಕ್ಲೂಸಿವ್ ಆಗಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಳ್ತಾರೆ ಸಹ. ಕ್ಯಾಮ್ರಾಮ್ಯಾನ್ ಸತೀಶ್ ಜೊತೆ ಕೀರ್ತಿ ಪಾಚಲ್, ವಿಸ್ತಾರ ನ್ಯೂಸ್, ಬೆಂಗಳೂರು. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ.